ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಪಾನಿಪುರಿಗೆ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಹೆಸರು ಗೊತ್ತಿದೆ ತಾನೆ, ಕುಕ್ ವಿತ್ ಶುಭ ಶರಣ್. ಬೇಕಾಗಿರುವ ಸಾಮಗ್ರಿಗಳು: ಒಂದು ಕಪ್ ಬಾಂಬೆ ರವ, ಮತ್ತೆ ಹಿಟ್ಟು ಕಲಸಲಿಕ್ಕೆ ಬೇಕಾದಷ್ಟು ನೀರು, ಎರಡು ಟೇಬಲ್ ಸ್ಪೂನ್ನಷ್ಟು ಮೈದಾ, ಕಾಲು ಟೀಸ್ಪೂನ್ನಷ್ಟು ಉಪ್ಪು. ಮೊದಲಿಗೆ ಒಂದು ಬೌಲ್ಗೆ ಬಾಂಬೆ ರವನ ಹಾಕಿ ಮತ್ತು ಮೈದಾ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಿ. ಈ ರೀತಿ ಹಿಟ್ಟು ಕಲಸಾದಮೇಲೆ ಇದಕ್ಕೆ ಒಂದು ಟೀಸ್ಪೂನ್ನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಹಾಕೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕಲಸಿಬಿಟ್ಟು ಒಂದು ಮುಚ್ಚುಳಾನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಸೈಡ್ಗಿಡಿ. 10 ನಿಮಿಷ ಆದಮೇಲೆ ಒಂದು ಸಣ್ಣ ಉಂಡೆನ ತಗೊಳ್ಳಿ. ನೋಡಿ, ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಹಾಗೆ ಲಟ್ಟಿಸ್ಕೋಬೇಕು. ನೋಡಿ, ತುಂಬ ತೆಳ್ಳಗೂ ಅಲ್ಲದೆ ತುಂಬ ದಪ್ಪನೂ ಅಲ್ಲದೆ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ನಾನು ಒಂದು ಬಾಟಲ್ ಮುಚ್ಚುಳದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇದೇ ಥರ ಮಾಡಿ. ಸೊ ನೋಡಿದ್ರಲ್ವಾ, ಈ ರೀತಿಯಾಗಿ ನೋಡಿ, ನಿಮಗೆ ಒಂದು ತೆಗೆದು ತೋರಿಸ್ತೀನಿ ಎಷ್ಟು ದಪ್ಪ ಇರಬೇಕು ಅಂತ. ಇಷ್ಟಿದ್ರೆ ಸಾಕು. ಇವಾಗ ಎಣ್ಣೆ ಕಾದಿದೆ, ಎಣ್ಣೆ ಕಾದಮೇಲೆ ಒಂದೊಂದೇ ಪೂರಿನ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ಮೇಲೆ ಎಣ್ಣೆನ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಫ್ರೆಂಡ್ಸ್, ನಾನು ಇದಕ್ಕೆ ಸೋಡಾ ಏನೂ ಹಾಕಿಲ್ಲ. ಒಂದು ಚಿಟಿಕೆ ಸೋಡಾ ಹಾಕೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಪಫ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇದೇ ಥರ ಎಲ್ಲ ಪೂರಿನ ಮಾಡ್ಕೋಬೇಕು. ಈ ರೀತಿಯಾಗಿ ನಿಧಾನಕ್ಕೆ ಎಣ್ಣೆ ಹಾಕಿದ್ರೆ ಆಯಿತು. ಸೊ ನೋಡಿ, ಇವಾಗ ಒಂದು ಸೈಡ್ ಆಗಿದೆ, ಈ ಸೈಡ್ ಕೂಡ ಇದೇ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಕೆಂಪಗಾದರೆ ಸಾಕು. ಸ್ಟೌವ್ನ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ. ಇವಾಗ ಆಗಿದೆ, ಪೂರಿನ ತೆಗೆಯೋಣ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ಪಾನಿಪುರಿಗೆ ಪೂರಿ ಯಾವ ರೀತಿ ಮಾಡೋದು ಅಂತ. ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ.